ದೇಖೋ ದೇಖೋ ಏ ಸುಲ್ತಾನ್ ಅಂತ ಸಾಂಗ್ ಹಾಕಿದ್ದೇನು, ಆ ವಿಮಾನ ತೋರಿಸಿದ್ದೇನು, ಅದೆಂಥ ವಿವಾದಕ್ಕೆ ಕಾರಣ ಆಗಿದೆ ಅನ್ನೋದನ್ನು ನೋಡೋದಾದರೆ, ಅನುದಾನವನ್ನು ಕೇಳೋದಕ್ಕೆ ಹೋದವರಿಗೆ ಶೋಕಿ ಬೇಕಿತ್ತ ಅಂತಕ್ಕಂಥ ಪ್ರಶ್ನೆಯನ್ನು ಅದು ಈಗ ಮೂಡಿಸ್ತಾ ಇದೆ. ಹೈಟೆಕ್ ವಿಮಾನದಲ್ಲೇ ಸಿಎಂ ಹಾಗೂ ಸಚಿವರು ಪೋಸನ್ನು ಕೊಟ್ರ, ಬಿಜೆಪಿ ನಾಯಕರಿಂದ ಸಿಕ್ಕಾಪಟ್ಟೆ ಕ್ಲಾಸನ್ನು ತೆಗೆದುಕೊಳ್ಳಾಗ್ತಾ ಇದೆ. ಶೋಕಿಗಿಲ್ಲ ಬರ. ಖಾಸಗಿ ವಿಮಾನದಲ್ಲಿ ಸಿಎಂ ಹಾಗೂ ಜಮೀರ್ ಪ್ರಯಾಣವನ್ನ ಬೆಳೆಸಿದ್ದು ಮಾತ್ರ ಅಲ್ಲ, ಒಂದು ವಿಡಿಯೋವನ್ನ ಕೂಡ ಜಮೀರ್ ಅಕೌಂಟ್ನಿಂದ ಪೋಸ್ಟ್ ಮಾಡಲಾಗಿದೆ, ದೇಖೋ ದೇಖೋ ಏ ಸುಲ್ತಾನ್ ಅಂತ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿವಾದ ಭುಗಿಲೆದ್ದಿರುವಂಥದ್ದು. ಆ ನಿಟ್ಟಿನಲ್ಲಿ ಆರ್ ಅಶೋಕ್ ಸದ್ಯ ಮಾತನಾಡ್ತಾ ಇದ್ದಾರೆ. ಏನ್ ಮಾತನಾಡ್ತಾ ಇದ್ದಾರೆ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಬಿ ಆರ್ ಪಾಟೀಲ್ ಅನ್ನೋ ಒಬ್ಬ ನಮ್ಮ ಅಭಿವೃದ್ಧಿಯ ಕಾಳಜಿ ಇರುವ ಒಬ್ಬ ಶಾಸಕ, ಕಾಂಗ್ರೆಸ್ಸಿನ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರುವಂತ ಶಾಸಕ ಬಿ ಆರ್ ಪಾಟೀಲ್ ರವರು, ಅವರು ಕೆಡಿಪಿ ಮೀಟಿಂಗಲ್ಲಿ ಅವರು ಬಹಳ ಮಾರ್ಮಿಕವಾಗಿ ಮಾತಾಡಿದರು. ಆಳುವ ಪಕ್ಷದ ಶಾಸಕರವರು, ಅಭಿವೃದ್ಧಿ ಕುಂಠಿತ ಆಗಿದೆ, ಮಂತ್ರಿಗಳ ಮುಂದೆನೆ ಅಭಿವೃದ್ಧಿ ಕುಂಠಿತ ಆಗಿದೆ, ಒಂದೇ ಒಂದು ಕಲ್ಲುನು ಕೂಡ ಕಳೆದ 7 ತಿಂಗಳಲ್ಲಿ ಒಂದೇ ಒಂದು ಅಭಿವೃದ್ಧಿಯ ಕಲ್ಲು ಕೂಡ ನನ್ನ ಕ್ಷೇತ್ರದಲ್ಲೇ ಹಾಕಿಲ್ಲ, ಜನ ನಮ್ಮನ್ನ ಚೀಮಾರಿ ಆಗ್ತಾ ಇದ್ದಾರೆ ಅಂತೇಳಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವ ಬಿ ಆರ್ ಪಾಟೀಲ್ ರವರು ಹೇಳಿದ್ದಾರೆ. ಈಗಾಗಲೇ ಅವರು ಮುಖ್ಯಮಂತ್ರಿಗೆ ಹಲವಾರು ಪತ್ರ ಬರೆದಿದ್ದಾರೆ, ಸುಮಾರು 20 ಜನರ ಸಹಿ ಇರುವಂಥ ಪತ್ರವನ್ನು ಕೂಡ ಬರೆದಿರೋದು ಹಳೆ ಮಾತು, ಈಗ ಹೊಸದಾಗಿ ಅವರು ಹೇಳಿರುವಂಥದ್ದು. ನಾನು ಕಾಂಗ್ರೆಸ್ ಅವರು ಕಲ್ಲು ಹಾಕಿದ್ದಾರೆ ಬಿ ಆರ್ ಪಾಟೀಲ್ ಅವರಿಗೆ ಗೊತ್ತಿಲ್ಲ, ಬಿ ಆರ್ ಪಾಟೀಲ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಅವರು ಕಲ್ಲು ಹಾಕಿದ್ದಾರೆ ಯಾರ ಮೇಲೆ ಅಂದರೆ ಜನಗಳ ಜನ 7 ಕೋಟಿ ಜನಗಳ ಮೇಲೆ ತಲೆ ಮೇಲೆ ಕಲ್ಲನ್ನು ಹಾಕಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ನೀರಿನ ತೆರಿಗೆ ಆಗ್ತಾ ಇದ್ದಾರೆ. ಈಗ ಇನ್ನು ಮುಂದೆ ನೀವು ಕಾಲುವೆ ನೀರು ತಗೊಂಡ್ರೂ ಕೂಡ ಕಾಲುವೆ ನೀರು ತಗೊಂಡ್ರೆ ತೆರಿಗೆ ಕಟ್ಟಬೇಕು, ಕೆರೆ ನೀರು ತಗೊಂಡ್ರೆ ತೆರಿಗೆ ಕಟ್ಟಬೇಕು, ನದಿ ನೀರು ತಗೊಂಡ್ರೆ ತೆರಿಗೆ ಕಟ್ಟಬೇಕು, ಡ್ಯಾಮ್ ನೀರು ತಗೊಂಡ್ರೆ ತೆರಿಗೆ ನೀರು ಕಟ್ಟಬೇಕು. ಅದರಲ್ಲಿ ಒಂದು ಮಿಸ್ಟೇಕ್ ಆಗಿದ್ದರೆ ಸಮುದ್ರ ಒಂದು ಬಿಟ್ಬಿಟ್ಟಿದ್ದಾರೆ, ಯಾಕೆ ಬಿಟ್ಟರು ಅಂತ ಗೊತ್ತಿಲ್ಲ. ಅದಕ್ಕೂ ಹಾಕ್ಬಿಟ್ಟಿದ್ರೆ ಸರ್ವ ಎಲ್ಲ ಆಗೋಡೋದು, ಎಲ್ಲ ನೀರಿಗೂ ಆಗೋಡೋದು. ಅಂದರೆ ಇವತ್ತು ಸರ್ಕಾರ ಬಿ ಆರ್ ಪಾಟೀಲ್ ಅವರು ಹೇಳಿದ ರೀತಿ ಅದು 224 ಶಾಸಕರ ಕ್ಷೇತ್ರದಲ್ಲಿ ಇದೇ ಘಟನೆ ನಡೀತಾ ಇರೋದು. ಎಲ್ಲೂ ಕೂಡ ಒಂದು ಕಾಮಗಾರಿ ಪ್ರಾರಂಭ ಆಗಿಲ್ಲ. ಎಲ್ಲ ಸ್ಟೇಟ್ ಹೈವೇಗಳಿರ್ಬೋದು, ಜಿಲ್ಲಾ ಪಂಚಾಯಿತಿ ರಸ್ತೆಗಳಿರ್ಬೋದು, ಬೆಂಗಳೂರು ಮಹಾನಗರ ಪಾಲಿಕೆ ಒಳಗಡೆ ಇರೋ ರಸ್ತೆಗಳಿರ್ಬೋದು, ಎಲ್ಲ ಕಡೆ ಹಳ್ಳ ಗುಂಡಿಗಳು ಬಿದ್ದು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇವ್ರು ಮಾತ್ರ ಆರಾಮ್ಸೆ ಹಳ್ಳ ಗುಂಡಿ ಏನು ಬೇಡ ಅಂತ ಜೆಟ್ಟಲ್ಲಿ ಆರಾಮ್ಸೆ ಓಡಾಡ್ಕೊಂಡು ಇದ್ದಾರೆ ಇವರು. ಇದು ಈ ಸರ್ಕಾರದ ಸ್ಟೈಲ್ ಆಫ್ ವರ್ಕಿಂಗ್. ಈಗ ನಾವು ನೋಡ್ತಾ ಇದ್ವಿ, ಇಲ್ಲಿ ಬರ ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಯಾವುದೇ ಗುಂಡಿಯನ್ನ ಮುಚ್ಚಿಲ್ಲ, ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಐಷಾರಾಮಿ ಮಾಡ್ತಿರೋದ್ರ ಬಗ್ಗೆ ಆರ್ ಅಶೋಕ್ ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಹಾಗಿದ್ರೆ ಏನಿದು ವಿವಾದ, ಯಾಕೆ ಇಷ್ಟು ವಿವಾದ ಭುಗಿಲೆದ್ದಿದ್ದು, ಏನದು ಟ್ವೀಟ್? ಆ ಒಂದು ವಿಚಾರವನ್ನ ನೋಡ್ತಾ ಹೋಗೋದಾದ್ರೆ ಜಮೀರ್ ಅಹಮದ್ ಖಾನ್ ದೆಹಲಿಗೆ ಹೋಗ್ತಾ ಇರೋದನ್ನ ಒಂದು ವಿಡಿಯೋವನ್ನ ಹಾಕಿರ್ತಾರೆ, ಅದು ಈಗ ವಿವಾದಕ್ಕೆ ಕಾರಣ ಆಗಿರುವಂಥದ್ದು. ಹಾಗಿದ್ರೆ ಕರ್ನಾಟಕದಲ್ಲಿ ಬರ ಇದೆ, ಸಿಎಂ ಐಷಾರಾಮಿ ಪ್ರದರ್ಶನವನ್ನ ಮಾಡ್ತಿದ್ದಾರೆ, ಬರ ಪರಿಹಾರಕ್ಕೆ ಐಷಾರಾಮಿ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತ ಎಕ್ಸ್ ನಲ್ಲಿ, ಅಂದ್ರೆ ಇವತ್ತು ಟ್ವಿಟರ್ ನಿಂತಲ್ಲ, ಮುಂಚೆ ಈಗ ಎಕ್ಸ್ ಆಗಿದೆ, ಆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಬಿ ವೈ ವಿಜಯೇಂದ್ರ ಕೂಡ ಟಾಂಗ್ ಅನ್ನ ಕೊಟ್ಟಿರುವಂಥದ್ದು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಟಾಂಗ್ ಕೊಟ್ಟಿರುವಂಥದ್ದು. ಇದು ಸಿದ್ದರಾಮಯ್ಯ, ಜಮೀರ್ ಅಹಮದ್ ಖಾನ್, ಕೃಷ್ಣ ಬೈರೇಗೌಡ ಖಾಸಗಿ ವಿಮಾನದಲ್ಲಿ ಪ್ರಯಾಣಿಸುವಂತ ವಿಡಿಯೋವನ್ನ ಜಮೀರ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೆಯನ್ನ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರ್ತಕ್ಕಂಥ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಇಡೀ ರಾಜ್ಯ ಬರದಿಂದ ತತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹಾಗೂ ಅವರ ಸಂಪುಟ ಸದಸ್ಯರು ಐಷಾರಾಮಿ ವಿಮಾನದಲ್ಲಿ ಬರ ಪರಿಹಾರ ಕೇಳೋದಕ್ಕೆ ಪ್ರಯಾಣ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಐಷಾರಾಮಿಯಾಗಿರ್ತಕ್ಕಂಥ ಪ್ರೈವೇಟ್ ಜೆಟ್ ಇವತ್ತು ಬೆಂಗಳೂರಿನಿಂದ ದೆಹಲಿಗೆ, ದೆಹಲಿಯಿಂದ ಬೆಂಗಳೂರಿಗೆ ಗಂಟೆಗೊಂದು ವಿಮಾನಗಳಿದ್ದಾವೆ.
ಅದರಲ್ಲೂ ಮುಖ್ಯಮಂತ್ರಿಗಳು ಹೋಗ್ತಾರೆ ಅಥವಾ ಏನಾದರೂ ಸಚಿವರು ಹೋಗ್ತಾರಂದ್ರೆ ಸ್ಪೆಷಲ್ ಆಗಿರ್ತಕ್ಕಂಥ ಅರೇಂಜ್ಮೆಂಟ್ಸ್ಗಳು ಕೂಡ ಆಗುತ್ತೆ. ಆದರೆ ನಮ್ಮ ಸಚಿವರಿಗೆ, ನಮ್ಮ ಮಂತ್ರಿಗಳಿಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಪ್ರೈವೇಟ್ ಜೆಟ್ಟೇ ಬೇಕಾ ಅನ್ನೋದು ಮೊದಲನೇ ಪ್ರಶ್ನೆ. ಆಯಿತು, ಅವಶ್ಯಕತೆ ಇತ್ತು, ಆ ಅವಶ್ಯಕತೆಗೆ ಅನುಗುಣವಾಗಿ ಒಂದು ಪ್ರೈವೇಟ್ ಜೆಟ್ನಲ್ಲೋ ಎದರಲ್ಲೋ ಹೋಗಿದ್ದಾರೆ, ಅಲ್ಲಿ ಪ್ರಧಾನಿಗಳನ್ನು ಭೇಟಿ ಮಾಡಿದ್ದಾರೆ, ಅಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ, ಬರ ಪರಿಹಾರದ ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನೇ ಮಾಡಿದ್ದಾರೆ ಅಂತಲೂ ಕೂಡ ಇಟ್ಕೊಳ್ಳೋಣ. ಆದರೆ ಹಾಗೆ ಹೋಗುವಂಥ ವಿಡಿಯೋಗೆ ಒಂದು ಸಿನಿಮಿಕ್ ಆಗಿರ್ತಕ್ಕಂಥ ಸ್ಟೈಲ್ನಲ್ಲಿ ವಿಡಿಯೋವನ್ನು ಎಡಿಟ್ ಮಾಡಿ ದೇಖೋ ದೇಖೋ ಏ ಸುಲ್ತಾನ್ ಅಂತ ವಿಡಿಯೋವನ್ನು ಹಾಕಿ ಆ ಐಷಾರಾಮಿ ವಿಮಾನದ ಪ್ರದರ್ಶನ ಇಂಥ ಸಂದರ್ಭದಲ್ಲಿ ಅವಶ್ಯಕತೆ ಇತ್ತ? ಅದು ಪ್ರಶ್ನೆ ಮೂಡ್ತಾ ಇರೋವಂಥದ್ದು. ಅವರು ಹೋಗಿರೋದ್ರ ಬಗ್ಗೆ ಪ್ರಶ್ನೆ ಅಲ್ಲ, ಆದರೆ ಅದರ ಪ್ರದರ್ಶನ ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಇನ್ನು ನಮ್ಮ ಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಕ್ಯಾಬಿನೆಟ್ ಸಚಿವರು ರಾಜ್ಯದ ಬರ ಪರಿಹಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಲ್ಲಿ ಪ್ರಧಾನಿ ಮೋದಿಯವರ ಬಳಿಯಲ್ಲಿ ಹೋಗಿರ್ತಾರೆ. ಆದರೆ ಸದ್ಯಕ್ಕೆ ಇರ್ತಕ್ಕಂಥವ್ರಿಗೆ ಇಂಥ ಒಂದು ಶೋಕಿ ಬೇಕಿತ್ತ ಅಂತ ಪ್ರಶ್ನೆ ಇರುವಂಥದ್ದು. ಹೈಟೆಕ್ ವಿಮಾನದಲ್ಲೇ ಪೋಸ್ ಕೊಡಬೇಕಿತ್ತ? ಸಿ ಎಂ ಹಾಗೂ ಸಚಿವರ ಬಗ್ಗೆ ಏನಂತೀರಿ? ಇದನ್ನು ಜನ ಕೂಡ, ಇವತ್ತು ರಾಜ್ಯದ ಜನ ಕೂಡ ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು. ನೀವು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಕೇವಲ ನಿಮ್ಮ ಟ್ವಿಟರ್, ಫೇಸ್ಬುಕ್ ಮಾತ್ರ ಅಲ್ಲ, ನೀವು ಕರೆಯನ್ನು ಮಾಡಿ ನಮ್ಮ ಜೊತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ಇಲ್ಲಿ ನಾನು ನಂಬರನ್ನು ಕೊಡ್ತಾ ಇದ್ದೀವಿ, 08035342028, 0803532028. ಈ ನಂಬರ್ಗೆ ಕರೆ ಮಾಡಿ, ಆ ನಂಬರನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಲ್ಲ, ಈ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಳ್ಳಿ. ಕೆಲವೊಬ್ಬರಿಗೆ ಇದು ಸರಿ ಅನ್ನಿಸ್ಬೋದು, ಕೆಲವೊಬ್ಬರಿಗೆ ಇದು ಸರಿ ಅನ್ನಿಸ್ದೇ ಇರಬಹುದು. ಸರಿ ಅನ್ನಿಸ್ತಾ ಇದ್ದರೆ ಯಾಕೆ ಸರಿ ಅನ್ನಿಸ್ತಾ ಇದೆ? ಸರಿ ಅನ್ನಿಸ್ತಾ ಇಲ್ಲ ಅನ್ನೋದಿದ್ರೆ ಯಾಕೆ ಸರಿ ಅನ್ನಿಸ್ತಾ ಇಲ್ಲ? ಹಾಗಿದ್ರೆ ಇಂಥ ಒಂದು ಐಷಾರಾಮಿಯ ಒಂದು ವ್ಯಕ್ತಿತ್ವದ ಅಥವಾ ಐಷಾರಾಮಿತನದ ಪ್ರದರ್ಶನ ಇಂಥ ಸಂದರ್ಭದಲ್ಲಿ ಅವಶ್ಯಕತೆ ಇತ್ತ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥವ್ರು ಯಾರು? ನಮ್ಮ ಸಚಿವರು ಉತ್ತರವನ್ನು ಕೊಡ್ತಾರೆ. ಜಮೀರ್ ಅಹಮದ್ ಖಾನ್ ಅವರು ಟ್ವೀಟ್ನಲ್ಲಿ ಇದನ್ನು ಟ್ವೀಟ್ ಮಾಡ್ತಿದ್ದ ಹಾಗೆ ಅದರ ಕಮೆಂಟ್ಗಳನ್ನ ಓದಬೇಕು ನಾವು. ಏನೆಲ್ಲ ಕಮೆಂಟ್ಗಳನ್ನಲ್ಲಿ ಜನಸಾಮಾನ್ಯರು ಹಾಕ್ತಾ ಇದ್ದಾರೆ ಅಂತ, ಬಿ ಜೆ ಪಿಯವರು ಏನು ಹೇಳ್ತಾ ಇದ್ದಾರೆ, ವಿಜಯೇಂದ್ರ ಏನು ಹೇಳ್ತಿದ್ದಾರೆ, ಅಥವಾ ಬಿ ಜೆ ಪಿಯ ವಿಪಕ್ಷ ನಾಯಕರುಗಳು ಏನು ಹೇಳ್ತಾ ಇದ್ದಾರೆ, ಅವೆಲ್ಲವನ್ನು ಒಂದೊಟ್ಟಿಗೆ ಇಡೋಣ. ಜನಸಾಮಾನ್ಯರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಇಲ್ಲಿ ಮಹತ್ವವನ್ನು ಪಡೆದುಕೊಳ್ಳುವಂಥದ್ದು. ನಾವು ಆ ಟ್ವೀಟ್ನ ಕೆಳಗಡೆ ನೋಡ್ತಾ ಹೋಗೋದಾದರೆ ಒಂದಕ್ಕಿಂತ ಮುತ್ತಿನಂಥ ಒಂದು ಅಭಿಪ್ರಾಯಗಳನ್ನು ಜನ ವ್ಯಕ್ತಪಡಿಸಿದ್ದಾರೆ ಆ ಟ್ವೀಟ್ನಲ್ಲೇ ಕೂಡ. ನೀವು ಬರ ಪರಿಹಾರಕ್ಕೆ ಹೋಗಿದ್ದ ಅಥವಾ ಈ ರೀತಿಯಾಗಿ ಏನಾದರೂ ಅಲ್ಲಿ ಐಷಾರಾಮಿಯ ಒಂದು ಪ್ರದರ್ಶನ ಮಾಡೋದಕ್ಕೆ ಹೋಗಿದ್ದ ಅಂತ ಕೂಡ ಜನ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಡೆ ನೋಡ್ತಾ ಇದ್ದೀವಿ ಏನಾ ಗಾಗಲನ್ನು ಹಾಕಿರುವಂಥದ್ದು, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಸೂಟನ್ನು ಹಾಕಿರುವಂಥದ್ದು. ಬಹುತೇಕವಾಗಿ ಏನಾದರೂ ನಮ್ಮ ಜಮೀರ್ ಅಹಮದ್ ಸಾಹೇಬ್ರು ಸಚಿವರಾಗದೆ ರಾಜಕಾರಣಕ್ಕೆ ಬರದೇ ಇದ್ದರೆ ಅವರೇ ದೊಡ್ಡ ಹೀರೋ ಆಗ್ತಾ ಇದ್ರು ಅನಿಸುತ್ತೆ. ಆ ಸ್ಟೈಲ್ ಇದೆ, ಆ ಒಂದು ವ್ಯಕ್ತಿತ್ವವನ್ನು ನೋಡ್ತಾ ಇದ್ರೆ ಒಂದು ಸ್ಟೈಲ್ ಇದೆ. ಆ ಒಂದು ಇವತ್ತು ನಾವು ಸಲಾರ್ ಸಿನಿಮಾ ರಿಲೀಸ್ ಆಗಿದೆ ಅಂತ ಮಾತಾಡ್ತಿದ್ವಲ್ಲ, ಆ ಬಹುತೇಕವಾಗಿ ಪ್ರಭಾಸ್ ಅವರನ್ನು ಕೂಡ ಆ ಸ್ಟೈಲನ್ನು ಮೀರಿಸ್ಬೋದು ಅನ್ಸುತ್ತೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್, ಮೆನ್ ಇನ್ ಬ್ಲ್ಯಾಕ್, ಇದು ಮ್ಯಾನ್ ಇನ್ ಬ್ಲ್ಯಾಕ್. ಅವರ ಆ ಗಾಗಲ್ ನೋಡಿ, ಆ ಒಂದು ಸೂಟನ್ನು ನೋಡ್ತಾ ಇದ್ರೆ, ಬ್ಲ್ಯಾಕ್ ಸೂಟನ್ನು. ಇನ್ನು ನಾವು ಮುಖ್ಯಮಂತ್ರಿಗಳನ್ನ ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀವಿ, ಅವರು ಯಾಕಪ್ಪ ಇದು ಈ ವಿಡಿಯೋಗಳೆಲ್ಲ ಅನ್ನೋ ರೀತಿಯಾಗಿ ತಮ್ಮ ಪಡೆಗೆ ತಾವು ಕುಳಿತುಕೊಂಡಿದ್ದಾರೆ. ಆದರೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಮಾತ್ರ ಈಗ ಸಕ್ಸಸ್ನಲ್ಲಿದ್ದಾರೆ, ಯಾಕಂದರೆ ತೆಲಂಗಾಣದಲ್ಲಿ ಕೂಡ ಕಾಂಗ್ರೆಸ್ ಯಶಸ್ಸಿನಲ್ಲಿ ಇವರ ಪಾತ್ರ ಕೂಡ ಇದೆ. ಹೀಗಾಗಿ ಸಹಜವಾಗಿ ಆ ಕಾನ್ಫಿಡೆನ್ಸ್ ಇರುತ್ತೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಬೆಂಗಳೂರಿನಿಂದ ಒಬ್ಬರು ಕರೆ ಮಾಡಿದ್ದಾರೆ, ನರಸಿಂಹ ಅಂತ, ಅವರನ್ನ ಮಾತಾಡ್ಸೋಣ. ನರಸಿಂಹ ಅವರೇ ನಮಸ್ತೆ. ನಮಸ್ಕಾರ. ಹೇಗಿದೆ ವಿಮಾನ ಸರ್? ಏನ್ ಸರ್ ಇದು, ನಮ್ಮ ರಾಜಕಾರಣಿಗಳು, ನಮ್ಮ ನಮ್ಮ ನಮ್ಮಿಂದ ಚುನಾಯಿತರಾದ ಪ್ರತಿನಿಧಿಗಳು ನಡ್ಕೊಳ್ಳೋ ರೀತಿನ ಸರ್ ಇದು? ಅಲ್ಲ ಸರ್, ಈಗ ಬರ ಪರಿಹಾರ ಕೇಳೋದಕ್ಕೆ ಹೋಗಿದ್ದಾರೆ, ಮತ್ತೆ ಬರ ಪರಿಹಾರಕ್ಕೆ ಕೇಳಕ್ಕೆ ಹೋಗಿದ್ದರಲ್ಲಿ ಈ ರೀತಿಯಾಗಿ ಒಂದು ತೋರಿಸಿದ್ರೆ ಏನ್ ತಪ್ಪು ಅಂತ? ಪಾಪ ಅವ್ರಿಗೂ ಸ್ವಲ್ಪ ಎಂಜಾಯ್ಮೆಂಟ್ ಬೇಕಲ್ವಾ? ಎಂಜಾಯ್ಮೆಂಟ್ ಬೇಕು ಅಂದ್ರೆ ಸರ್, ಅವ್ರ ದೊಡ್ಡ ಅವ್ರದೇ ಒಂದೊಂದು ದುಡ್ಡಲ್ಲಿ ಅವ್ರದೇ ಒಂದು ಇದ್ರಲ್ಲಿ ಹೋಗ್ಲಿ ಸರ್. ನಮ್ಮ ರೈತರ ಬಗ್ಗೆ ಮತ್ತೆ ನಮ್ಮ ರೈತರಿಗಾಗಿರ ಬೆಳೆ ನಾಶ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದ್ರ ಬಗ್ಗೆ ಮಾತುಕತೆ ಮಾಡಿ ಪ್ರಧಾನಮಂತ್ರಿಗಳ ಹತ್ರ ಹಂಚ್ಕೊಂಡು ಬರ ಪರಿಹಾರವನ್ನ ತರ್ಲಿಕ್ಕೆ ಹೋಗಿರೋರು ಇವರು ಈ ರೀತಿ ಶೋಕಿ ಲಾಲಾಗಳ ತರ ಪೋಸ್ ಕೊಡ್ತಾರಲ್ಲ. ಅದ್ರ ಜೊತೆಗೆ ಸರ್, ನಮ್ ಸಿದ್ದರಾಮಯ್ಯನವರು ಅಂತ ಒಳ್ಳೆ ಅಭಿಪ್ರಾಯ ಹೊಂದಿರುವಂತ ಮುಖ್ಯಮಂತ್ರಿಗಳು ಅವ್ರನ್ನ ಇಂತ ಶೋಕಿ ಲಾಲ್ ಜಮೀರ್ ಅಹಮದ್ ಅವರು ಅವ್ರ ಹೆಸರು ಹಾಳು ಮಾಡ್ತಾರಲ್ಲ ಸರ್. ಇದು
ಈಗ ನಾವು ಕಳೆದ ಬಾರಿ ಕೂಡ ನೋಡಿದ್ವಿ ಹ್ಯೂಬ್ಲೆಟ್ ವಾಚನ ವಿಚಾರ ಇರ್ಬೋದು, ಐಷಾರಾಮಿ ವಾಚನ್ನ ಸಿದ್ದರಾಮಯ್ಯ ಕಟ್ಕೊಂಡಿದ್ರು ಅಂತ ಅವ್ರಿಗೆ ಒಂದು ನೆಗೆಟಿವ್ ಆದಂಥ ಪರ್ಸೆಪ್ಷನ್ ಬಿಲ್ಡ್ ಮಾಡಿತ್ತದು. ಇದು ಈ ರೀತಿಯಾದಂಥ ವಿಡಿಯೋಗಳು ಮತ್ತೆಷ್ಟು ನೆಗೆಟಿವ್ ಆಗಿ ಪರ್ಸೆಪ್ಷನ್ಸ್ ಕೊಡುತ್ತಾ, ಪಾಸಿಟಿವ್ ಕೊಡುತ್ತಾ ಅಂತ? ಸತ್ಯವಾಗ್ಲು ನಿಮ್ ಮಾತುಗಳು ಇದೆ, ನೆಗೆಟಿವ್ ಪರ್ಸೆಪ್ಷನ್ ಕೊಡೋದು ಸಿದ್ದರಾಮಯ್ಯನಲ್ಲಿರಂತ. ಅವರು ಮೊನ್ನೆ ವಿಧಾನಸೌಧದಲ್ಲಿ ಬೆಳಗಾವಿಯಲ್ಲಿ ಮಾತನಾಡಿದ್ರು, ನಾನು ಶೋಷಿತ ವರ್ಗದವರ ಪರವಾಗಿ ನೊಂದವರ ಪರವಾಗಿ ನನ್ನ ಸರ್ಕಾರ ಅಂತ. ಇದು ಎಲ್ಲಿ ಸರ್ ಇದು? ಅವ್ರ ಪಾಪ ಅಲ್ಲೆಲ್ಲ ಸೈಡ್ ಕೂತವ್ರೆ. ಏನ್ ಈ ಜಮೀನ್ ಅಮ್ಮದು ತಾವು ಕೇಳದಲ್ದಲ್ಲೇ ಕೋತಿ ಒಣನೆಲ್ಲ ಕೇಳಿಸ್ತವನಂಗೆ. ಇದ್ರ ಬಗ್ಗೆ ಅಟ್ ಲೀಸ್ಟ್ ಕೃಷ್ಣ ಬೈರೇಗೌಡರಾದ್ರೂ ಹೇಳ್ಬೋದಾಯ್ತು, ಬೇಡಪ್ಪ ಇವೆಲ್ಲ ನಮ್ಗೆ ಆದಂತ ಬೇಕಾದಷ್ಟು ಗಂಟೆಗೆ ಎರಡ್ ಮೂರು ವಿಮಾನಗಳು ಓಡಾಡ್ತವೆ ಬೆಂಗಳೂರು ಟು ಡೆಲ್ಲಿ, ಅದ್ರ ಹೋಗೋಣ, ನೀನ್ ಬೇಕಾದ್ರೆ ಹೋಗಯ್ಯ ಅಂತ ಹೇಳ್ಬೋದಾಗಿತ್ತು. ಇಲ್ಲಿ ಖಂಡಿತ ಖಂಡಿತ ನರಸಿಂಹರೇ, ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು. ಈಗ ಮೈಸೂರಿನಿಂದ ಕೂಡ ನಮ್ಮ ವೀಕ್ಷಕರೊಬ್ಬರು ಲೋಕೇಶ್ ಅಂತ ಜಾಯ್ನ್ ಆಗ್ತಿದ್ದಾರೆ. ಲೋಕೇಶ್ ಅವರೇ, ನೀವು ಕೂಡ ಬಹುತೇಕವಾಗಿ ಒಂದು ವಿಜುವಲ್ಸ್ ನೋಡ್ತಾ ಇದ್ದೀರಾ ಅಂತ? ಹೌದು ಸರ್, ನೋಡ್ತಾ ಇದ್ದೀವಿ. ಹೇಗಿದೆ ಸರ್ ಕಷ್ಟಪಟ್ಟು ನಿಮ್ಮ ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಮೈಸೂರಿನ ಜಿಲ್ಲೆಯವರೇ, ಸೊ ಎಲ್ಲರೂ ಹೋಗಿದ್ದಾರೆ ಅಲ್ಲಿ ಬರ ಪರಿಹಾರ ಕೇಳೋದಕ್ಕೆ, ಈ ಒಂದು ವಿಮಾನವನ್ನ ನೋಡ್ತಾ ಇದ್ರೆ, ಆ ಸ್ಟೈಲ್ ಅನ್ನ ನೋಡ್ತಾ ಇದ್ರೆ ಏನನ್ಸುತ್ತೆ ಅಂತ? ಈ ಬರಗಾಲದಲ್ಲಿ ಇವರಿಗೆ ಅಷ್ಟು ಐಷಾರಾಮಿ ವಿಮಾನ ಬೇಕಾಗಿತ್ತ ಅಂತ ಅದನ್ನ ನೀವು ಹೇಳ್ಬೇಕೀಗ ಒಬ್ಬ. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಸಿಎಂ ಅವರು ಮುಖ್ಯಮಂತ್ರಿಗಳು ಮೈಸೂರು ಅವರೇ ಆಗಿರೋದ್ರಿಂದ ಅವರು ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು. ಜನ ಏನಂತ ತಿಳ್ಕೊಂತಾರೆ, ಈ ರೀತಿ ಐಷಾರಾಮಿ ಆಗಿ ನಾವು ಇದ್ ಮಾಡಿದ್ರೆ, ಕೇಳಕ್ ಹೋಗ್ತಾ ಇರೋದು ಅನುದಾನ, ಅದರಲ್ಲೂ ಇವರು ಆ ತರ ಐಷಾರಾಮಿ ವಿಮಾನದಲ್ಲಿ ಪ್ರಯಾಣ ಮಾಡ್ಬೋದಾಗಿತ್ತ ಅಂತ ನಮಗೆ ಪ್ರಶ್ನೆ ಆಗ್ಬಿಟ್ಟಿದೆ. ಖಂಡಿತ ಖಂಡಿತ ಲೋಕೇಶ್ವರ, ಇದು ಎಲ್ಲರೂ ಪ್ರಶ್ನೆ ಕೂಡ ಹೌದು. ಧನ್ಯವಾದಗಳು ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ.